Hi friends, welcome to my channel. Please, this video na like maadi, comment maadi, hage share maadi. Mago uttad takshana mago in mele bili dagi ond padra irutte. Enappa idu ishtu onthara smelly agirutte. So yenidu iden mosru athva bedne tindra barutta anta kelavobrige doubts irutte. ಚಿಂತೆ ಬೇಡ ಈ ಪದರ ಬಂದು ಮಗುವಿನ ರಕ್ಷಣೆಗೋಸ್ಕರ ಈ ಒಂದು ಪದರ ಇರುತ್ತೆ ಸೊ ಅದು ವೈಟ್ ವೈಟ್ಗೆ ಒಂಥರ ಸ್ಮೆಲ್ಲಿ ಸ್ಮೆಲ್ಲಿ ಆಗಿ ಇರುತ್ತೆ ಸೊ ಇದು ಮಗು ಹುಟ್ಟಿದಾಗ ತುಂಬ ಜಾಸ್ತಿ ಇರುತ್ತೆ ಸೊ ಡಾಕ್ಟರ್ಸ್ ಅದನ್ನು ಕ್ಲೀನ್ ಮಾಡಿ ನಂತರ ಮಗುನ ನಮಗೆ ಕೊಡ್ತಾರೆ ಅದು ಆಯಿಲನ್ನು ಅಥವಾ ಬೇಬಿ ಆಯಿಲ್ ಅಥವಾ ಆಲಿವ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆನ ಹಚ್ಚಿ ಅದನ್ನು ಕ್ಲೀನ್ ಮಾಡಿರ್ತಾರೆ ಆದರೂ ಸಹ ಬಿಳಿ ಬಿಳಿ ಒಟ್ಟೊಟ್ಟಾಗಿ ತಲೆ ಮೇಲೆ ಸಹ ಎಲ್ಲ ಇರುತ್ತೆ ಸೊ ಇದರಿಂದಾಗಿ ಮಗುವಿಗೆ ಏನೂ ತೊಂದರೆ ಇಲ್ಲ ಇದು ಕ್ರಮೇಣ ಇದು ಹೊರಟೋಗುತ್ತೆ ಅಂದರೆ ಮಗು ಹುಟ್ಟಿದ ನಂತರ 3 ಮಂತ್ಸ್ವರೆಗೆ ಮಾತ್ರ ಇದಿರುತ್ತೆ 3 ಮಂತ್ಸ್ ಆಗ್ತಾ ಹೋಗ್ತಾ ಸೊ ಇದು ಕಡಿಮೆ ಆಗುತ್ತೆ ಸೊ ಈ ಪದರ ಅನ್ನೋದು ಏನಾದರೂ ಇನ್ಫೆಕ್ಷನಿಂದ ಆಗಿದೆ ಅಥವಾ ನಾವೇನಾದರೂ ತಿನ್ನೋದ್ರಿಂದ ಆಗುತ್ತಾ ಅಂತ ನೋಡೋದಾದರೆ ಖಂಡಿತ ಇಲ್ಲ ನಾವೇನೋ ತಿನ್ನೋದ್ರಿಂದಾಗಿ ಇದೇನು ಪದರ ಆಗಲ್ಲ ಇದು ಮಗುವಿನ ರಕ್ಷಣೆಗೆ ಮಗುವಿನ ಸ್ಕಿನ್ನ ರಕ್ಷಣೆಗೆ ಅಂದರೆ ಮಗುವಿನ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸೊ ಆ ಸ್ಕಿನ್ನ ರಕ್ಷಣೆಗೋಸ್ಕರ ಅಷ್ಟೇ ಈ ಪದರ ಇರುತ್ತೆ ಸೊ ಇದರಿಂದಾಗಿ ಯಾವುದೇ ಒಂದು ಹಾನಿ ಆಗೋದಿಲ್ಲ ಅಥವಾ ಯಾವುದೇ ಒಂದು ಇನ್ಫೆಕ್ಷನ್ ಸಹ ಆಗೋದಿಲ್ಲ ಇನ್ಫ್ಯಾಕ್ಟ್ ಇದು ಅದನ್ನು ಪ್ರೊಟೆಕ್ಟ್ ಮಾಡ್ತಿರುತ್ತೆ ತಲೆ ಭಾಗದಲ್ಲಂತೂ ತುಂಬ ಸ್ವಲ್ಪ ದಿನ ಹಾಗೆ ಇರುತ್ತೆ ತಲೆಯಲ್ಲಿ ಹೊಟ್ಟು ಸೊ ಇದು ಕ್ರಮೇಣ 3 ಮಂತ್ಸ್ ಆಗ್ತಾ ಒಂದು 5 ಮಂತ್ಸ್ ಒಳಗಡೆ ಅದು ಹೊರಟೋಗುತ್ತೆ ಸೊ ಹೀಗಾಗಿ ಆ ತಲೆಯಲ್ಲಿರೋ ಹೊಟ್ಟೆನ ಬಗ್ಗೆ ಹೆದರ್ಕೊಳ್ಳೋದು ಬೇಡ ಇದು ಒಂದು ಒಳ್ಳೆ ಕವಚ ಅಂತಲೇ ಹೇಳ್ಬೋದು ಮತ್ತು ಇದು ಗರ್ಭಕೋಶದಲ್ಲಿ ನಮ್ಮ ಮಗುವಿನ ರಕ್ಷಣೆಗೋಸ್ಕರನೇ ಈ ಕವಚನೂ ಅಂದರೆ ಈ ಕವಚ ಇರೋದೇ ನಮ್ಮ ಮಗುವಿನ ರಕ್ಷಣೆಗೋಸ್ಕರ ಅಂದರೆ ಗರ್ಭದಲ್ಲೇ ಇದು ರಚನೆ ಆಗಿರುತ್ತೆ ನಾವು ಯಾವುದೇ ಆಹಾರ ತಿನ್ನೋದ್ರಿಂದ ಬರುತ್ತಾ ಅಂತ ನೋಡೋದಾದರೆ ನಾವು ಯಾವುದೇ ಆಹಾರ ತಿನ್ನೋದ್ರಿಂದಾಗಿ ಇದು ಬರಲ್ಲ ಇದು ಮಗುವಿನ ರಕ್ಷಣೆ ಮಾಡೋದಕ್ಕೋಸ್ಕರ ಗರ್ಭದಲ್ಲಿ ಮಗುವಿನ ಸುತ್ತೂ ಬೆಳ್ಳಕ್ಕೆ ಪದರ ಥರ ಇರುತ್ತೆ ಪದರ ಇನ್ಫ್ಯಾಕ್ಟ್ ಅದು ಒಂಥರ ಜಿಡ್ ಜಿಡ್ಡಾಗಿ ಸಹ ಸ್ವಲ್ಪ ಸ್ಮೆಲ್ಲಿಯಾಗಿ ಇರುತ್ತೆ ಇದು ಕ್ರಮೇಣ ಹೋಗುತ್ತೆ ಸೊ ಹಾಗಾಗಿ ಈ ವಿಷಯದ ಬಗ್ಗೆ ಹೆಚ್ಚು ಚಿಂತೆ ಪಡೋದು ಬೇಡ ಯಾಕಂದರೆ ಇದು ಗರ್ಭಕೋಶದಲ್ಲಿ ಮಗುವಿನ ಪ್ರೊಟೆಕ್ಷನ್ಗೋಸ್ಕರ ರಚನೆ ಆಗಿರುತ್ತೆ ಸೊ ಮಗು ಹೊರಗೆ ಬಂದ ಮೇಲೆ ಸಹ ಸನ್ರೈಸ್ ಪ್ರೊಟೆಕ್ಷನ್ಗೆ ಅದು ಹಾಗೇ ಇರುತ್ತೆ